ಕರ್ತನಲ್ಲಿ ಪ್ರೀತಿಯ ಸೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ಒಂದಿನಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಇಪ್ಪತ್ತೊಂದು ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ ಹೇಗಿದ್ದರೂ ಅಪೋಸ್ತಲನಾದ ಯೋಹಾನನು ಎಲ್ಲ ಅಪೋಸ್ತಲರುಗಳಲ್ಲಿ ಅತಿಶ್ರೇಷ್ಠ ದಿವ್ಯಜ್ಞಾನಿ ಆಗಿದ್ದಾನೆ ಆತನ ದರ್ಶನದ ಮೂಲಕ ಪ್ರಕಟಣೆ ಎಂಬ ಗ್ರಂಥವು ರಚಿಸಲ್ಪಟ್ಟಿದೆ ಅದರಲ್ಲಿ ಅದ್ಭುತವಾದ ರೀತಿಯಲ್ಲಿ ಭವಿಷ್ಯದ ಸಂಗತಿಗಳು ವರ್ಣಿಸಲ್ಪಟ್ಟಿವೆ ಅಪೋಸ್ತಲರ ನಿಶ್ಚಲ ಗುಣ ದ ಅಪೋಸ್ತಲಿಕ್ ಇನ್ಫೆಲಿಬಿಲಿಟಿ ಈ ಹಿಂದಿನ ಸಂಗತಿಗಳ ಮೂಲಕ ನಮಗೆ ಅಪೋಸ್ತಲರ್ಗಳು ಹೇಗೆ ಪವಿತ್ರಾತ್ಮನ ಮೂಲಕ ಮಾರ್ಗದರ್ಶನ ಹೊಂದಿದ್ದಾರೆಂದು ಅವರ ಎಲ್ಲ ಸಾರ್ವಜನಿಕ ಹೇಳಿಕೆಗಳು ಯಾವ ರೀತಿಯಲ್ಲಿ ಸಭೆ ಎಚ್ಚರಿಕೆಗಾಗಿ ದೈವಪ್ರೇರಿತವಾಗಿದೆ ಎಂಬುದು ನಮಗೆ ಸಂಪೂರ್ಣವಾಗಿ ಮನದಟ್ಟಾಗಿದೆ ಇವುಗಳು ಹಿಂದಿನ ಸಂಚಿಕೆಯ ಯುಗ ಪ್ರವಾದಿಗಳ ಹೇಳಿಕೆಗೆ ಯಾವ ರೀತಿಯಲ್ಲಿಯೂ ಕಡಿಮೆಯಾಗಿ ನಿಶ್ಚಿತವಾದವುಗಳಲ್ಲ ಅವರ ಸಾಕ್ಷಿಯ ಸತ್ಯತೆಯು ನಿಶ್ಚಿತವಾಗಿ ಅನುಭವಿಸುವಾಗ ಮತ್ತು ಅದರ ಎಲ್ಲ ಹೇಳಿಕೆಗಳು ದೈವಸಮ್ಮತಿ ಉಳ್ಳದಾಗಿತ್ತೆಂದು ತಿಳಿಯುವಾಗ ನಾವು ಹೊಸ ಬಡಂಬಡಿಕೆಯಲ್ಲಿ ಹೇಳಿರುವ ಐದು ವಿವಿಧ ಪರಿಸ್ಥಿತಿಗಳ ಬಗ್ಗೆ ಸೂಕ್ಷ್ಮವಾಗಿ ಪರೀಕ್ಷಿಸುವುದು ಒಳಿತು ಇವುಗಳು ಸಾಮಾನ್ಯವಾಗಿ ಅಪೋಸಲ್ಗಳು ತಮ್ಮ ಬೋಧನೆಗಳಲ್ಲಿ ತಪ್ಪು ಮಾಡಲಿಲ್ಲ ಎಂಬ ಭಾವನೆಗಳನ್ನು ವಿರೋಧಿಸುತ್ತವೆ ಇವುಗಳನ್ನು ನಾವು ಬೇರೆ ಬೇರೆಯಾಗಿ ಪರಿಶೀಲಿಸೋಣ ಒಂದು ಕರ್ತನು ಕುರುಜಿತನಾಗುವಾಗ ಸ್ವಲ್ಪ ಮುನ್ನ ಪೇತ್ರನು ಆತನನ್ನು ನಿರಾಕರಿಸಿದ್ದು ಪೇತ್ರನು ಇಲ್ಲಿ ಹಠಾತ್ ಒಂದು ಕಠಿಣವಾದ ತಪ್ಪನ್ನು ಮಾಡಿದನು ಎಂಬ ಬಗ್ಗೆ ಯಾವುದೇ ತಕರಾರಿಲ್ಲ ಇದಕ್ಕಾಗಿ ಆತನು ನಂತರದಲ್ಲಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟನು ಈ ಅಪರಾಧವು ಆತನು ಅಪೋತ್ಸಲನಾಗಿ ಆಯ್ಕೆಗೊಂಡ ಬಳಿಕ ನೆರವೇರಿತಾದರೂ ಅದು ಆತನು ಪಂಚಶಾತಮಾನದ ದಿನದಂದು ಪವಿತ್ರಾತ್ಮನಿಂದ ಅಭಿಶಕ್ತನಾಗುವ ಮೊದಲು ಅಂದರೆ ಆತನು ಸಂಪೂರ್ಣವಾದ ಅರ್ಥದಲ್ಲಿ ಅಪೋಸ್ತಲನೆಂದು ದೈವಿಕ ಸಂಪನ್ನತೆಯನ್ನು ಹೊಂದುವ ಮೊದಲು ನಡೆದಿದೆ ಎಂಬುದನ್ನು ನಾವು ಮರೆಯಬಾರದು ಇದಕ್ಕಿಂತ ಹೆಚ್ಚಾಗಿ ನಾವು ಅಪಸ್ತರ ಬಗ್ಗೆ ಬಯಸುತ್ತಿರುವ ದಿಟ್ಟತನವು ಆತ ಅವರ ಸಾರ್ವಜನಿಕ ಬೋಧನೆ ಮತ್ತು ಬರಹಗಳ ಬಗ್ಗೆಯೇ ಹೊರತು ಅವರ ಜೀವನದ ಎಲ್ಲ ನಿಖರವಾದ ಘಟನೆಗಳ ಬಗ್ಗೆ ಅಲ್ಲ ಯಾಕೆಂದರೆ ಇವುಗಳೆಲ್ಲವೂ ನಿಸ್ಸಂದೇಹವಾಗಿ ಅವರ ಮಣ್ಣಿನ ಘಟವೆಂಬ ಐಹಿಕತೆಯ ದೋಷದಿಂದ ದೋಷದಿಂದ ಉಂಟಾದವುಗಳು ಈ ರೀತಿಯಲ್ಲಿ ಆದಮನ ಎಲ್ಲ ಸಂತಾನದವರು ಸೋತು ಹೋಗಿದ್ದಾರೆ ಅಪಸ್ತಲನ್ನು ಹೇಳುವಂತೆ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು ಎರಡು ಕುರಿತಂತೆ ನಾಲ್ಕು ಏಳು ಈ ಮಾತುಗಳನ್ನು ಆತನು ಸ್ಪಷ್ಟವಾಗಿ ತನಗೂ ಮತ್ತು ಇತರ ಅಪೋಸ್ತ್ರರಿಗೂ ಹಾಗೂ ಪವಿತ್ರಾತ್ಮವನ್ನು ಹೊಂದಿದ ಸಭೆ ಎಲ್ಲರಿಗೂ ಅನ್ವಯಿಸಿದ್ದಾರೆ ಅನ್ವಯಿಸಿದ್ದಾನೆ ನಮ್ಮ ಒಡೆಯನ ಮಹಾ ದೋಷ ಪರಿಹಾರಕ ಕಾರ್ಯದಲ್ಲಿ ವ್ಯಕ್ತಿಗಳಾಗಿ ನಮ್ಮ ವೈಯಕ್ತಿಕ ಪಾಲು ಈ ಐಹಿಕ ದೋಷಗಳನ್ನು ಐಹಿಕ ದೋಷಗಳನ್ನು ಒಳಗೊಂಡಿದೆ ಮತ್ತು ಇವುಗಳ ನೂತನ ಸೃಷ್ಟಿಗಳಾದ ನಮ್ಮ ಬಯಕೆಗೆ ವಿರೋಧವಾಗಿದೆ ಕರ್ತನ ಹಾಗೂ ಸಭೆಯ ಸಭೆಗೆ ಅಪೋಸ್ತರಿಕರ ಧಾರ್ಮಿಕ ಉದ್ಯೋಗ ಸ್ಥಾನವು ಮಾಂಸಿಕ ಬಲಹೀನತೆಗಿಂತ ಕೇವಲ ವ್ಯತ್ಯಾಸ ನಾವು ಮನುಷ್ಯ ಮನುಷ್ಯರು ನಿಮ್ಮಂಥ ಸ್ವಭಾವವುಳ್ಳವರು ಅಪಸಲ ಕೃತ್ಯಗಳು ಹದಿನಾಲ್ಕು ಹದಿನೈದು ಎಂದು ಅವರೇ ಒಪ್ಪಿಕೊಂಡಿರುವಾಗ ಅದು ಅವರಿಗೆ ಅನುಗ್ರಹವಾಗಿರುವುದು ಅವರು ಮಾನವ ಸಮರ್ಪಕತೆಯ ದೆಸೆಯಿಂದಲ್ಲ ಈ ಅಧಿಕಾರ ಸ್ಥಾನವು ಈ ಮೃತು ಶರೀರಕ್ಕೆ ನೀತಿ ಉಂಟಾಗಲಿ ಸಮರ್ಪಕತೆಯನ್ನಾಗಲಿ ತರಲಾರದು ಆದರೆ ಈ ದೆಸೆಯಲ್ಲಿ ನಡೆಯುವಂತೆ ಕೇವಲ ನೂತನ ಮನಸ್ಸು ಮತ್ತು ಪವಿತ್ರಾತ್ಮನಿಗೆ ಎಡೆಮಾಡಿಕೊಡಬಹುದು ಇದು ಅವರ ಆಲೋಚನೆಗೆ ಮತ್ತು ಕ್ರಿಯೆಗಳನ್ನು ಸಮರ್ಪಕಗೊಳಿಸಲಿಲ್ಲ ಆದರೆ ಈ ಹನ್ನೆರಡು ಮಂದಿಯ ಸಾರ್ವಜನಿಕ ಬೋಧನೆಗಳು ಕರ್ತನ ಮಾತುಗಳಂತೆ ಖಾತ್ರಿ ಉಳ್ಳದ್ದಾಗಿ ಖಾತ್ರಿಯುಳ್ಳದ್ದಾಗುವಂತೆ ಮತ್ತು ಆಲೋಚನೆ ಮತ್ತು ಕ್ರಿಯೆಗಳನ್ನು ತಿದ್ದಿತು ಇಂತಹ ತಪ್ಪೆ ಮಾಡದಂತಹ ಗುಣ ಇನ್ಫೆಲಿಬಿಲಿಟಿ ಪೋಪರುಗಳಲ್ಲಿಯೂ ಇದೆ ಎಂಬುದನ್ನು ಸಾಧಿಸುತ್ತಾರೆ ಪೋಪನ್ನು ಅಧಿಕಾರಿಯಂತೆ ಮಾತನಾಡುವಾಗ ದೇವರ ಮೇಲ್ವಿಚಾರಿಕೆಯಿಂದ ಆತನು ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲವೆಂತಲೂ ಹೇಳುತ್ತಾರೆ ಅಪೋಸ್ ಪೋಪ್ನು ಪೋಪ್ಗಳು ಈ ರೀತಿ ತಪ್ಪು ಮಾಡದವರು ಅಪೋಸ್ತರುಗಳು ಎಂಬುದಾಗಿ ಹಕ್ಕಿನಿಂದ ಹೇಳುತ್ತಾರೆ ಯಜ್ಞದ ಕುರಿಯಾದ ಆತನ ಹನ್ನೆರಡು ಮಂದಿ ಅಪೋಸ್ತರುಗಳು ಎಂಬ ದೈವಕ್ತಿಯನ್ನು ಕಡೆಗಣಿಸಿ ತಪ್ಪು ಮಾಡುವವರಾಗಿದ್ದಾರೆ ಎರಡು ಒಂದು ಸಂದರ್ಭದಲ್ಲಿ ಪೇತ್ರನು ಎರಡು ವಂಚನೆ ವ್ಯವಹಾರವ ವ್ಯವಹಾರ ಮಾಡಿ ದೋಷಿ ಎಂದು ಕಂಡುಬರುತ್ತಾನೆ ಗಲಾತ ಎರಡು ಹನ್ನೊಂದು ಹದಿಮೂರು ಹನ್ನೊಂದರಿಂದ ಹದಿಮೂರು ಅಪೋಸ್ತಲರುಗಳು ಸಹ ತಪ್ಪು ಮಾಡದವರಲ್ಲ ಎಂದು ರುಜುವಾತುಪಡಿಸಲು ಇದನ್ನು ಸೂಚಿಸುವುದುಂಟು ಅಪೋಸರುಗಳು ಸಹಾಯದನ್ನು ಒಪ್ಪಿಕೊಂಡಿದ್ದಾರೆಂದು ನಾವು ತಿಳಿಯಲಿಕ್ಕೆ ಅಪಸಲ ಕೃತಿಗಳು ಹದಿನಾಲ್ಕು ಹದಿನೈದು ಆದರೆ ಈ ಮಾನವ ಸಹಜ ದುರ್ಬಲತೆಯು ಅವರ ಕಾರ್ಯಗಳನ್ನಾಗಲಿ ಉಪಯುಕ್ತೆಯನ್ನಾಗಲಿ ಹಾನಿಗೊಳಿಸುವುದಿಲ್ಲ ಅವರ ಸ್ವಾರ್ಥೆಯನ್ನು ಪರಲೋಕದಿಂದ ಇಳಿದು ಬಂದ ಪವಿತ್ರಾತ್ಮನ ಸಹಾಯದಿಂದ ಸಾರವರಾಗಿದ್ದರು ಒಂದು ಪೇತ್ರ ಒಂದು ಹನ್ನೆರಡು ಗಲಾತ್ಯ ಒಂದು ಹನ್ನೊಂದು ಮತ್ತು ಹನ್ನೆರಡು ಮನುಷ್ಯ ಜ್ಞಾನದಿಂದಲ್ಲ ಮೇಲನೆಯಿಂದ ಬರುವ ಜ್ಞಾನದಿಂದಲೇ ಒಂದು ಕುರಿತ ಎರಡು ಐದರಿಂದ ಹದಿನಾರು ಪೇತ್ರನೇ ಈ ತಪ್ಪನು ದೇವರು ಅಪಸಲನಾದ ಪೌಲನು ಪೌಲನ ಮೂಲಕ ತಡವಿಲ್ಲದೆ ಸರಿಪಡಿಸಿದೆನು ಆತನು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುತ್ತಿಲ್ಲವೆಂದು ಕಂಡು ಬಂದಾಗ ಪೌಲನು ಎಲ್ಲರ ಮುಂದೆ ಆತನನ್ನು ಸರಿಪಡಿಸಿದನು ಗಲಾತ ಎರಡು ಹದಿನಾಲ್ಕರಿಂದ ಮುಂದೆ ಓದಿರಿ ಪೇತ್ರನು ಇದನ್ನು ಸರಿಯಾದ ರೀತಿಯಲ್ಲಿ ಅಂಗೀಕರಿಸಿಕೊಂಡು ಯಹೂದಿಯರ ಬಗ್ಗೆ ಇದ್ದ ಕರ್ತನೇ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್